ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ಮನಃಶಾಸ್ತ್ರದ ವಿಚಾರ, ಪಾಪದ ಹಣ ಎಂದರೆ ಏನು ಅಂತ ಹೇಳ್ಕೊಂಡು. ಆತ್ಮೀಯರೇ, ಒಂದು ದೇವಸ್ಥಾನ ಕಟ್ಟಿಸುವ ಬಗ್ಗೆ ಒಂದು ಸಂಭಾಷಣೆ ಹೀಗೆ ಇರ್ತದೆ. ಅದು ಏನಂತ ಹೇಳಿದರೆ, ಒಬ್ಬರು ಅನ್ನಿಸ್ತಾರೆ, ನನಗೆ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಉಂಟು, ನಾನು ತುಂಬ ಸಂದಿಗ್ಧ ಪರಿಸ್ಥಿತಿ ಕಾಡ್ತಾ ಇದೆ ನನಗೆ, ಅದರಿಂದಾಗಿ ಬಹಳ ಜನ ಅದಕ್ಕೆ ಹಣ ಕೊಟ್ಟಿದ್ದಾರೆ, ಆದರೂ ಕೂಡ ಅದು ಸಾಲ್ತಾ ಇಲ್ಲ. ಆದರೆ ಒಬ್ಬಳು ಮಾತ್ರ ನಾನು ಕೇಳದೆ ತಂದು 10,000 ರೂಪಾಯಿ ಕೊಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಅವರ ಹತ್ತಿರ ಇದ್ದ ಇನ್ನೊಬ್ಬರು ಕೇಳ್ತಾರೆ, ಹೀಗಂತೆ, ಸರಿ ಕೊಟ್ಟರೆ ತಗೊಳ್ಳಿ ಅಲ್ಲ, ಏನಾಯಿತು ಅದರಿಂದ, ನೀವು ಅದು ಒಳ್ಳೆಯದೇ ತಾನೆ ಅಂತ ಹೇಳ್ತು. ಅದಕ್ಕೆ ಇವರು ಹೇಳ್ತಾರೆ, ಶೀ, ಅವಳು ಮಾಡುವ ಕೆಲಸ ಸರಿ ಇಲ್ಲ, ಅದು ಅವಳು ಹೇಗೆಗೂ ಸಂಪಾದಿಸಿದ್ದು ಹಾಗೆ ಹೀಗೆ ಅಂತ ಹೇಳಿಕೊಂಡು ಅದನ್ನು ಆ ಹಣದಿಂದ ದೇವಸ್ಥಾನ ಕಟ್ಟುವುದನ್ನು ನೋಡಿ ಬೇರೆ ಯಾರು ಏನಾದರೂ ಅಂದುಕೊಂಡ್ರೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಒಂದು ಆಲೋಚನೆಯನ್ನು ಅವರು ಮಾಡ್ತಾರೆ. ಸೊ ಹೀಗಿರುವಾಗ ಅವರ ಸ್ನೇಹಿತನಿಗೆ ನಗು ಬರ್ತದೆ. ಏನಂತ ಹೇಳಿದರೆ, ದೇವರಿಗೆ ಪಾಪದ ಹಣ ಮತ್ತು ಪುಣ್ಯದ ಹಣ ಅಂತ ಕೂಡ ಇರ್ತದ ಅಂತ ಹೇಳಿಕೊಂಡು. ನಮಗೆ ಮನುಷ್ಯರಿಗೆ ಇರ್ತದೆ ಪಾಪ ಪುಣ್ಯ ಅಂತ ಹೇಳಿ, ದೇವರಿಗೆ ಆ ಹಣ ಪಾಪದ್ದು ಮತ್ತು ಪುಣ್ಯದ್ದು ಅಂತ ಹೇಳಿ ಇರ್ತದ ಅಂತ ಹೇಳಿಕೊಂಡು. ಅದರಿಂದಾಗಿ ನಗೋದಕ್ಕೇನಿದೆ ಅದರಲ್ಲಿ ಅಲ್ವಾ, ದೇವಸ್ಥಾನ ಒಂದು ಪವಿತ್ರ ಸ್ಥಳ ಅಷ್ಟೇ. ಸೊ ಅಂಥ ಹಣದಿಂದ ಅದನ್ನು ನಾವು ಕಟ್ಟಿದ್ರೆ ಅಂತ ಹೇಳ್ಕೊಂಡು ಪುನಃ ಅನುಮಾನದಿಂದ ಅವರು ಕೇಳ್ತಾರೆ. ಅದೆಲ್ಲ ನಮಗೆ, ಯಾವುದು ಈ ಪಾಪ ಪುಣ್ಯಗಳೆಲ್ಲ ನಮಗೆ, ಪಾಪ ಪುಣ್ಯಗಳ ಕೆಲಸವನ್ನು ಮಾತ್ರ ನೋಡೋದು ಯಾರು, ಆ ಭಗವಂತ. ಅದರಿಂದಾಗಿ ನಾವು ಯಾವ ಹಣದಿಂದ ಕಟ್ಟಿದರೂ ದೇವಸ್ಥಾನ ಏನು ಮುರಿದು ಬೀಳೋದಿಲ್ಲ, ಅದನ್ನು ಕಟ್ಟುವ ಕೆಲಸ ಮಾತ್ರ ಸರಿಯಾಗಿ ಆದರೆ ಆಯಿತು ಅಷ್ಟೇ ಅಲ್ವಾ. ಅದರಿಂದಾಗಿ ನಾವು ಅಷ್ಟು ಲಘುವಾಗಿ ಹೇಳಿದರೆ ಹೇಗೆ, ಅದು ಪಾಪದ ಹಣವೇ ಅಲ್ವಾ ಅದು ಅಂತ ಹೇಳ್ಕೊಂಡು ಅವರು ಪುನಃ ಕೇಳ್ತಾರಂತೆ. ಹೀಗಿರುವಾಗ ಹಣಕ್ಕೆ ಪಾಪ ಪುಣ್ಯ ಅಂತ ಇಲ್ಲ, ಪಾಪ ಪುಣ್ಯ ಇರೋದು ನಾವು ಮಾಡುವ ಕರ್ಮದಲ್ಲಿ ಅಥವಾ ಕೆಲಸ ಕಾರ್ಯದಲ್ಲಿ. ಹಣಕ್ಕೆ ಯಾವತ್ತೂ ಪಾಪ ಪುಣ್ಯ ಇಲ್ಲ. ಹಾಗಂತ ಹೇಳ್ಕೊಂಡು ಈಗ ಒಂದು ವೇಶ್ಯೆಯ ಕೈಯಲ್ಲಿ ಹಣ ಇರ್ತದೆ, ಆ ಹಣ ಹಾಗಾದರೆ ಅವಳ ಕೈಗೆ ಹೋಯ್ತಂತ ಹೇಳ್ಕೊಂಡು ಅದನ್ನು ಹರಿದು ಬೆಂಕಿಗೆ ಹಾಕ್ತಾರೆ ಯಾರಾದರೂ? ಇಲ್ಲ ತಾನೇ, ಅದರ ಮೌಲ್ಯ ಮಾತ್ರ ಅವಳದಾಗಿರ್ತದೆ. ಮತ್ತು ಆ ಹಣ ಅದು ಅವಳು ಖರ್ಚು ಮಾಡ್ಬೋದು, ಹಾಗೆ ಎಲ್ಲೆಲ್ಲಿಂದಲೂ ಹೋಗಿ ಬರ್ತದೆ. ಅಷ್ಟಕ್ಕೂ ದೇವಸ್ಥಾನಕ್ಕೆ ಬರುವಂಥ ಹಣ ಅಥವಾ ಏನೇ ಒಂದು ನಮ್ಮ ಒಂದು ಟೆಂಪಲ್ ಏನಾದರೂ ಕಟ್ಟಲಿಕ್ಕೆ ಹಣ ಬರ್ತದೆ ಅಂತ ಹೇಳಿದರೆ ಅದು ಎಲ್ಲವೂ ಒಳ್ಳೆಯ ರೀತಿಯಲ್ಲೇ ಸಂಪಾದನೆ ಮಾಡಿ ಬಂದಿದೆ ಅಂತ ಹೇಳ್ಕೊಂಡು ಅದಕ್ಕೆ ಗ್ಯಾರಂಟಿ ಏನಿದೆ ಅಲ್ವಾ, ಅದರಿಂದಾಗಿ ಅದಕ್ಕೆ ಗ್ಯಾರಂಟಿ ಇಲ್ಲ. ಸೊ ಅದರಿಂದಾಗಿ ಹಣಕ್ಕೆ ಯಾವತ್ತೂ ಪಾಪ ಪುಣ್ಯ ಅಂತ ಇರೋದಿಲ್ಲ. ಪಾಪ ಪುಣ್ಯ ಇರೋದು ನಾವು ಮಾಡುವ ಕೆಲಸದಲ್ಲಿ ಮಾತ್ರ. ನೀವು ಪಾಪದ ಕೆಲಸ ಮಾಡಿದರೆ ಅದು ಪಾಪ, ಪುಣ್ಯದ ಕೆಲಸ ಮಾಡಿದರೆ ಪುಣ್ಯ, ಅದು ಏನೇ ಇರಲಿ, ಆದರೆ ಆ ಹಣಕ್ಕೆ ಅದು ಆ ಲೆಕ್ಕ ಬರುವುದಿಲ್ಲ. ಅದರಿಂದಾಗಿ ಸುಮ್ಮನೆ ಹಣ ತೆಗೆದುಕೊಂಡು ನೀವು ಕೆಲಸ ಮುಂದುವರಿಸಿ, ದೇವಸ್ಥಾನ ಕಟ್ಟುವ ಕೆಲಸ ಮುಂದುವರಿಸಿ ಅಂತ ಹೇಳ್ತಾರೆ. ಅದರಿಂದಾಗಿ ಇವರ ಇನ್ನೊಬ್ಬರು ಹೇಳ್ತಾರೆ, ಹೌದಾ, ಹಾಗೆ ಅಂತೀರಾ, ಹಾಂ ಆಯಿತು ಅಂತ ಹೇಳ್ಕೊಳ್ಳಿ. ಅದರಿಂದಾಗಿ ಕುತೂಹಲದಿಂದ ಕೇಳ್ತಾ ಇದ್ದಂಥ ನನ್ನ ಈ ಗೆಳೆಯರಿಗೆ ಏನಾಯ್ತು ಅಂತ ಹೇಳಿದರೆ, ವಿಚಾರ ಯೋಗ್ಯವಾದದ್ದೇ ಎನಿಸಿತು. ಬಹಳಷ್ಟು ಜನರಿಗೆ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಇಂಥ ಸಂದಿಗ್ಧ ಪರಿಸ್ಥಿತಿ ಕಾಡುವುದು ಕೂಡ ಇದೆ. ಏನೇನೋ ಮಾಡಿ ಹಣ ಸಂಪಾದನೆ ಮಾಡಿರುತ್ತಾರೆ, ಅದನ್ನು ಸರ್ಕಾರಕ್ಕೆ ಬಳಸಬಹುದೇ ಅಂತ ಹೇಳ್ಕೊಂಡು ಹಣ ಸಂಪಾದನೆ ಮಾಡಿರ್ತಾರೆ ಏನೇನೋ ಮಾಡಿ. ಹಾಂ, ಅದು ಒಳ್ಳೆಯದಿರ್ಬೋದು, ಅದು ಕೆಟ್ಟದಿರ್ಬೋದು, ಅಥವಾ ಇನ್ನೇನೇ ಇರ್ಬೋದು, ಆದರೆ ಅದನ್ನು ಸತ್ಕಾರ್ಯ ಅಂದರೆ ಒಳ್ಳೆಯ ಸಮ್ಮತಿ ಇರುವ ಕಾರ್ಯಕ್ಕೆ ಬಳಸ್ಬೋದಾ ಅಂತ ಹೇಳ್ಕೊಂಡು ಪುನಃ ನಮಗೆ ಮನಸ್ಸಿನಲ್ಲಿ ಒಂಥರ ಗೊಂದಲ ಸೃಷ್ಟಿಯಾಗಿ ಬಿಡ್ತದೆ. ಅದರಿಂದ ನಮಗೆ ಹಾಗೆ ಮಾಡಿದರೆ ನಮಗೆ ಪುಣ್ಯ ಸಿಗ್ತದ, ಪುಣ್ಯ ಗಿಟ್ಟೀತೆ ಅಂತ ಹೇಳ್ಕೊಂಡು, ಅಥವಾ ಆ ಹಣ ಪಡೆದವರಿಗೂ ಅದರ ಪಾಪ ತಟ್ಟಬಹುದಲ್ವಾ ಅಂತ ಹೇಳ್ಕೊಂಡು ನಾವೇ ನಮ್ಮಷ್ಟಕ್ಕೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳನ್ನು ಮಾಡ್ತಾ ನಾವು ಕೊರಗ್ತಾ ಇರ್ತೇವೆ. ನಾನು ಪಾಪ ಮಾಡಿದ್ದೇನೆ, ಅದರಲ್ಲಿ ಒಂದಿಷ್ಟಾದರೂ ಕಳೆಯಲಿ ಎಂಬ ಭಾವದಿಂದ ತಾವಾಗಿಯೇ ಕೊಡುವಾಗ ಅದನ್ನು ನಾವು ನಿರಾಕರಿಸುವುದೇನಾಗ್ತದೆ, ತಪ್ಪಾಗ್ತದೆ. ಒಬ್ಬ ಪಾಪ ಮಾಡ್ತಾನೆ ಅಥವಾ ಹೇಗೋ ಸಂಪಾದನೆ ಮಾಡ್ತಾನೆ, ಆದ್ದರಿಂದ ತಾನು ಮಾಡಿದ ಪಾಪದಿಂದ ಸ್ವಲ್ಪ ಕಳೀಲಿ ಅಂತ ಹೇಳ್ಕೊಂಡು ಅದನ್ನು ದಾನ ಮಾಡ್ತಾನೆ, ಅದರಿಂದಾಗಿ ಅದನ್ನು ಅವನು ಕೊಡುವಾಗ ನಾವು ನಿರಾಕರಿಸುವುದು ಅದು ತಪ್ಪು ಆಗಿರಬಹುದು, ಹಾಗೆಯೇ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳಿದ್ದೇನೆ. ಅದರಿಂದಾಗಿ ಪಶ್ಚಾತ್ತಾಪದಿಂದ ಅಥವಾ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಕೊಡುವಂಥ ಯಾವ ದಾನವೂ ಕೂಡ ತಪ್ಪಾಗುವುದಿಲ್ಲ. ಅವನು ತಪ್ಪು ಕೆಲಸ ಮಾಡಿದ್ದಾನೆ, ಪಶ್ಚಾತ್ತಾಪ ಪಟ್ಟಿದ್ದಾನೆ, ಅದರಿಂದಾಗಿ ಇದು ದಾನಕ್ಕೆ ಹೋಗಲಿ, ಇದು ನಾನು ಸಕ್ರಮವಾಗಿ ಸಂಪಾದಿಸಿದ್ದಲ್ಲ ಅಂತ ಹೇಳ್ಕೊಂಡು ಅವನ ಮನಸ್ಸಿಗೆ ಬಂದು ಅವನು ಕೊಡ್ತಾನೋ, ಆಗ ಆ ದಾನ ಯಾವತ್ತೂ ಅದು ತಪ್ಪಾದ ದಾನ ಅಲ್ಲ, ಅದು ಕೆಟ್ಟ ದಾನ ಅಲ್ಲ, ಅದು ಪಾಪದ್ದು ಅಂತ ಹೇಳಿ ಎನಿಸಲಾಗುವುದಿಲ್ಲ. ಆಗಿರುವಾಗ ನೆಮ್ಮದಿಯಿಂದ ಪ್ರಾರ್ಥನೆ ಪೂಜೆ ಸಲ್ಲಿಸಿ ಪಾಪ ಕಳೆದುಕೊಳ್ಳಲು ಎಂದೇ ಇರುವ ಇರುವ ಒಂದು ಸ್ಥಳ ಯಾವುದು, ದೇವಸ್ಥಾನ, ಅದನ್ನು ಕಟ್ಟಿಸಲು ಹಣ ಪಡೆಯುವುದಕ್ಕೆ ಏನಾಗ್ತದೆ,
ಏನೂ ಆಗುವುದಿಲ್ಲ ತಾನೇ. ಅಲ್ಲದೆ ಸದ್ಗುಣವಂತರು ಅಂತ ಹೇಳ್ಕೊಂಡು ನಾವು ಕೆಲವರ ಹಿಂದೆ ಹೋಗ್ತೇವೆ. ನಮಗೆ ಕೆಲವರು ಮನುಷ್ಯರಿಗೆ ಬುದ್ಧಿ ಇದೆ, ಅವರು ಒಳ್ಳೆ ಜನ ಮಾರಿ ಅಂತ ಹೇಳ್ಕೊಂಡು ಇವರೇನು ಅವರ ಇಡೀ ದಿನ 24 ಗಂಟೆಯೂ ಅವರ ಹಿಂದೆ ಸುತ್ತು ಬರ್ತಾರೆ, ಇಲ್ಲ ಎಲ್ಲಾದರೂ ಸಿಕ್ಕಿದಾಗ ಮಾತ್ರ. ಸದ್ಗುಣವಂತರು ಎಂದು ತಿಳಿದುಕೊಂಡವರಿಂದ ನಾವು ಪಡೆದ ಹಣವನ್ನೆಲ್ಲ ಆ ಸದ್ಗುಣವಂತರು ಸಕ್ರಮವಾಗಿಯೇ ಸಂಪಾದಿಸಿರುತ್ತಾರೆ ಅಂತ ಹೇಳುವುದಕ್ಕೆ ಏನು ಗ್ಯಾರಂಟಿ ಇದೆ ಅಲ್ವಾ? ಎಲ್ಲ ಅವರು ಸಕ್ರಮವಾಗಿಯೇ ಸಂಪಾದಿಸಿದ್ದಾರೆ ಅಂತ ಹೇಳುವುದಕ್ಕೆ ಯಾವ ಗ್ಯಾರಂಟಿನೂ ಇರುವುದಿಲ್ಲ. ಅದರಿಂದಾಗಿ ಪಾಪ ಮಾಡಿ ದಾನ ಕೊಡುವುದರಿಂದ ಹೆಚ್ಚಿಗೆ ಪುಣ್ಯ ಇಲ್ಲ ಎನ್ನುವುದು ಸರಿ ಆಗಿರಬಹುದು. ಪಾಪ ಮಾಡಿ ದಾನ ಕೊಡುವುದು ಅದರಿಂದ ಹೆಚ್ಚಿಗೆ ಪುಣ್ಯ ಲಭಿಸಲಿಕ್ಕಿಲ್ಲ ಎನ್ನುವುದು ಸರಿ ಇರಬಹುದು, ನಿಮ್ಮ ವಾದ. ಆದರೆ ಅದು ಕೊಡುವವರಿಗೆ ಸಂಬಂಧಪಡುವುದೇ ಹೊರತು ಪಡೆದುಕೊಳ್ಳುವವನಿಗೆ ಸಂಬಂಧಪಡುವುದಿಲ್ಲ. ಅರ್ಥ ಆಯಿತಾ? ಯಾವಾಗ ಅಕ್ರಮ ಮಾಡಿ ಸಕ್ರಮ ಮಾಡಿ ಯಾರ್ಯಾರ್ದೋ ತಲೆ ಒಡೆದು ಇಂಥದ್ದೆಲ್ಲ ಮಾಡಿಕೊಡ್ತಾರೋ ಅದು ಕೊಡುವವನಿಗೆ ಅದರಲ್ಲಿ ಪಾಪ ಪುಣ್ಯಗಳ ಲೆಕ್ಕ ಬರುವುದೇ ಹೊರತು ಪಡೆದುಕೊಳ್ಳುವವನಿಗಂತೂ ಅಲ್ಲ. ಯಾಕಂದರೆ ಪಡೆದುಕೊಳ್ಳುವ ಮುಗ್ಧನಾಗಿದ್ದಾನೆ, ಅವನಿಗೇನು ಗೊತ್ತಿರುವುದಿಲ್ಲ ಅಲ್ವಾ? ಅದರಿಂದಾಗಿ ಕೊಟ್ಟವರು ಮತ್ತೂ ಪಾಪ ಮಾಡಿ ಮತ್ತೆ ದಾನ ಮಾಡಲು ಹೊರಟರೆ ಅದು ಅವರ ಕರ್ಮ, ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಈ ಹಣ ಎಂಬುದುಂಟಲ್ಲ, ಅದಕ್ಕೆ ಪಾಪದ ಒಂದು ಲೇಪ ಅಂಟುವುದು ಯಾವಾಗ? ಈ ಹಣಕ್ಕೆ ಪಾಪದ ಲೇಪ ಅಂತ ಹೇಳ್ತಾರೆ, ಅದು ಪಾಪದ ಹಣ ಅಂತ ಹೇಳ್ತಾರೆ. ಈ ಹಣಕ್ಕೆ ಪಾಪದ ಲೇಪ ಅಂಟುವುದು ಯಾವಾಗ? ಅಕ್ರಮದಿಂದ ಸಂಪಾದನೆ ಮಾಡುವಾಗ, ತಲೆ ಒಡೆದು ಬಡವರ ರಕ್ತ ಹೀರಿ ಪಡೆದು ಅದನ್ನು ತನ್ನ ಸ್ವಂತಕ್ಕೆ ತನ್ನ ಏಳಿಗೆಗೆ ಉಪಯೋಗಿಸಿಕೊಳ್ಳುವುದೆಲ್ಲ ಉಂಟಲ್ಲ, ಇದೆಲ್ಲ ಪಾಪದ ಹಣ. ನಿಮಗೆ ಜ್ವಲಂತ ಉದಾಹರಣೆ ಅಥವಾ ಜೀವಂತ ಉದಾಹರಣೆ ನಮ್ಮ ಈಗಿನ ರಾಜಕಾರಣದಲ್ಲಿ ನಡೆಯುವುದನ್ನು ನೋಡ್ಬೋದು. ಕೋಟಿ ಕೋಟಿ ಸೂಟ್ ಕೇಸಲ್ಲೆಲ್ಲ ಕೊಡ್ತಾರೆ, ಕೋಟಿ ಕೋಟಿ. ಪಾಪದವನಿಗೆ ಇಲ್ಲಿ 1 ರೂಪಾಯಿಗೆ ಗತಿ ಇರುವುದಿಲ್ಲ. ಹಾಗಿರುವಾಗ ನಾವು ಆರಿಸಿ ಕಳಿಸಿದಂಥ ಈ ಜನಪ್ರತಿನಿಧಿಗಳು ಏನೆನಿಸ್ತಾರೆ, ನಮ್ಮ ಹತ್ರ ನಾವು ಕೋಟಿ ಕೋಟಿ ಲೂಟಿ ಮಾಡುವಾಗ ಪಾಪದವನು 1,000,000 ಲೂಟಿ ಮಾಡೋದಿಲ್ವ ಅಂತ. ಆದರೆ ಇವತ್ತಿಗೂ ಪಾಪ 1 ರೂಪಾಯಿಗೂ ಗತಿ ಇಲ್ಲದವರು ಇದ್ದಾರೆ, ಅದು ಗೊತ್ತಾಗೋದಿಲ್ಲ. ಇವುಗಳು ಐಷಾರಾಮಿ ಏನೋ ಒಂದು ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ, ಅವುಗಳಲ್ಲಿ ಕೂತ್ಕೊಳ್ತವೆ. ಕಾಲಿಗೆ 2 ಕಾಲಿಗೆ 2 ಆಳುಗಳು, 2 ಕೈಗೆ 2 ಆಳುಗಳು ಕೂತ್ಕೊಳ್ಳಿಕ್ಕೆ ಎದ್ದಿಸ್ಲಿಕ್ಕೆ ಎಲ್ಲದಕ್ಕೂ ಜನ ಉಂಟು. ಎಲ್ಲವೂ ಸರ್ಕಾರದಿಂದ ಸಿಗುವಂಥ ಫ್ರೀ ವ್ಯವಸ್ಥೆಗಳು. ಅದರಿಂದಾಗಿ ಮತ್ತೆ ಇವುಗಳದ್ದು ಪೋಸ್, 4 ವಿಡಿಯೋ ಇಟ್ಕೊಂಡು ಕ್ಯಾಮರಾ ಇಟ್ಕೊಂಡು ಅದಕ್ಕೆ ತಕ್ಕ ಮಾಧ್ಯಮದವುಗಳು ಕುಣಿದಾಡುವುದು, ಅವುಗಳು ಒಡೆಯುವುದೇ ಕೆಲಸ. ಅವುಗಳಿಗೆ ಏನು ಉದ್ಧಾರ ಮಾಡುವಂಥದ್ದು ಗೊತ್ತಿಲ್ಲ. ಎಲ್ಲಿ ಏನಾಗ್ತದೆ ಒಟ್ಟು TRP ಅಂತ ಹೇಳ್ಕೊಂಡು ಅಷ್ಟೇ, ಅಷ್ಟೊಂದಾದರೆ ಸರಿ, ಮತ್ತು ಎಲ್ಲೇ ಹಾಳಾಗಲಿ ಅವರಿಗೆ ಬೇಜಾರಿಲ್ಲ. ಬಿಡಿ, ನಾವು ಅಷ್ಟಾದ ಅವುಗಳ ಬಗ್ಗೆ ಅಷ್ಟಾಗಿ ಥಿಂಕ್ ಮಾಡೋದು ಬೇಡ. ಆದರೆ ನಾವು ಸದ್ಬುದ್ಧಿಯಲ್ಲಿ ಇದ್ದರೆ ಒಳ್ಳೆಯದು. ಸೊ ನಮಗೆ ಕೂಡ ಗೌರವ ಮರ್ಯಾದೆಗಳು ಇರ್ತದೆ. ಅದರಿಂದಾಗಿ ಈ ಪಾಪದ ಲೇಪ ಯಾವಾಗ ಅಂಟ್ತದೆ ಅಂತ ಹೇಳಿದರೆ, ಬಡವರ ರಕ್ತ ಹೀರಿ ಪಡೆದು ಅದನ್ನು ತನ್ನ ಸ್ವಂತಕ್ಕೆ ಅಥವಾ ತಾನು ಅದರಿಂದ ಶ್ರೀಮಂತನಾಗ್ತಾನಲ್ಲ ಅಥವಾ ಉಪಯೋಗಿಸಿಕೊಳ್ಳುವಂಥ ಹಣ ಎಲ್ಲ ಇದು ಪಾಪದ ಹಣ ಆಗಿರ್ತದೆ. ಅಕ್ರಮವಾಗಿ ಪಡೆಯುವಾಗ ಮಾತ್ರ ಆ ಹಣಕ್ಕೆ ಪಾಪದ ಲೇಪ. ಅಕ್ರಮವಾಗಿ ಯಾವಾಗ ಹಣವನ್ನು ಪಡೆಯುತ್ತಾನ, ದರೋಡೆ ಮಾಡಿ ಕಳ್ಳತನ ಮಾಡಿ ಬಡವರ ರಕ್ತ ಹೀರಿ ಮೋಸ ಮಾಡಿ ಲೋಭ ಮಾಡಿ ಇಂಥದ್ದೆಲ್ಲ ಮಾಡಿ ಹಣ ಪಡೀತಾನ, ಆಗ ಮಾತ್ರ ಅದಕ್ಕೆ ಪಾಪದ ಲೇಪ. ಪ್ರಾಯಶ್ಚಿತ್ತ ಅಂತ ಹೇಳಿಕೊಂಡು ಒಳ್ಳೆಯ ಉದ್ದೇಶಕ್ಕೆ ಕೊಡುವಾಗ ಇಲ್ಲ. ಹಾಗೆ ಕೊಟ್ಟ ಹಣವನ್ನು ಯಾವ ಸತ್ಕಾರ್ಯಕ್ಕೆ ಬೇಕಾದರೂ ಬಳಸಬಹುದಲ್ವ? ಅದರಲ್ಲಿ ಏನಿಲ್ಲ, ಅದರಲ್ಲಿ ಏನೂ ಇಲ್ಲ. ಅದರಿಂದಾಗಿ ಈಗ ನಿಮಗೊಂದು ಕ್ವಶನ್ ಅರೈಸ್ ಆಗ್ಬೋದು ಮಂಡೆ ತಲೆಯಲ್ಲಿ. ಸೊ ಇದೆಲ್ಲ ಸರಿ, ಅದಕ್ಕೆ ಪಾಪ ಮಾಡಿದವನು ಕೇಳದೆ ಹಣ ನೀಡಲು ಮುಂದಾಗ್ತಾರಲ್ಲ, ಅದು ಯಾಕೆ ಅಂತ ಹೇಳ್ಕೊಂಡು. ಪಾಪ ಮಾಡ್ತಾರೆ ಆದರೆ ಪಾಪವನ್ನು ದಾನ ಮಾಡ್ತಾರಲ್ಲ, ಆ ಬುದ್ಧಿ ಯಾಕೆ? ದಾನ ಮಾಡುವ ಬುದ್ಧಿ ಇದೆ ಆದರೆ ಪಾಪ ಮಾಡುವ ಬುದ್ಧಿ ಯಾಕೆ ಬರ್ತದೆ? ಯಾಕೆಂತ ಹೇಳಿದರೆ ಅದು ಮನದೊಳಗೆ ಕೊರಿತಾ ಇರ್ತದೆ. ಮನುಷ್ಯನಿಗೊಂದು ಮನಸ್ಸು ಅಂತ ಹೇಳಿ ಉಂಟಲ್ಲ, ಅದು ಯಾವತ್ತು ನಾನು ಹೇಳ್ತೇನೆ, ಮನುಷ್ಯನಿಗೆ 2 ವಿಧದಲ್ಲಿ, ಒಂದು ಜೀವದಲ್ಲಿ 2, 1 ದೇಹದಲ್ಲಿ 2 ಒಂದು ವ್ಯಕ್ತಿತ್ವ ಇದೆ. ಒಂದು ಮನಸ್ಸಿನ ವ್ಯಕ್ತಿತ್ವ, ಮತ್ತೊಂದು ಆತ್ಮದ ವ್ಯಕ್ತಿತ್ವ. ಮನಸ್ಸು ಯಾವತ್ತೂ ಬಯಸ್ತದೆ, ಬಯಕೆ ಯಾವುದು, ಅದು ಬೇಕು ಇದು ಬೇಕು ಅದು ಬೇಕು, ಕೆಟ್ಟದ್ದನ್ನೇ ಹೆಚ್ಚಾಗಿ ಬಯಸ್ತದೆ. ಆದರೆ ಆತ್ಮ ಎಂಬುದು ಒಳ್ಳೆಯದನ್ನು ಮಾತ್ರ ಬಯಸ್ತದೆ. ಆ ಆತ್ಮಕ್ಕೆ ಒಳ್ಳೆಯದನ್ನು ಒಂದು ಸಲ ಒಳ್ಳೆಯದನ್ನು ಬಯಸಿದರೆ ಅದು ಒಂದನೇ, ಅದು ಯಾವುದೇ ವಿಚಾರ ಇರ್ಬೋದು. ನೀವು ಫಾರ್ ಎಕ್ಸಾಂಪಲ್, ಈಗ ನಾನು ನಮ್ಮ ಯೂತ್ಗೆ ಹೇಳಿದಾದರೆ ಪ್ರೀತಿಯ ವಿಚಾರ ಇರ್ಬೋದು. ಒಂದು ಸಲ ಒಂದು ಪ್ರೀತಿಯನ್ನು ಬಯಸಿದರೆ ಜೀವಮಾನದವರೆಗೂ ಒಂದೇ, ಇಲ್ಲದಿದ್ದರೆ ಇಲ್ಲ. ಅದು ಆತ್ಮದ ಮಾತು. ಆತ್ಮದ ಮಾತನ್ನು ಕೇಳುವವರು ಬಹಳ ವಿರಳ ಆಗಿರ್ತಾರೆ. ಹೀಗಿರುವಾಗ ಆ ಪಾಪ ಮಾಡಿರುವವನಿಗೆ ಅದೊಂದು ಮನದ ಒಳಗೆ ಕೊರಿತಾ ಇರ್ತದೆ. ಏನಂತ ಹೇಳ್ಕೊಂಡು ಆ ಪಾಪದ ಭಯ ಕಾಡ್ತದೆ, ಓ ನಾನು ಹೀಗೆ ಮಾಡಿದ್ದೇನೆ, ನನಗೆ ಹೀಗಾಗ್ಬೋದು ಹಾಗೆ ಆಗ್ಬೋದು ಅಂತ ಹೇಳಿಕೊಂಡು. ಸೊ ಈ ಹೆದರಿಕೆ ಇರುವಾಗ ಅವನೇನು ಮಾಡ್ತಾನೆ, ತನ್ನ ಪಾಪದ ಕರ್ಮ ಸ್ವಲ್ಪ ಆದರೂ ಕಳೆದು ಹೋಗಲಿ ಅಂತ ಹೇಳ್ಕೊಂಡು ಅವನು ದಾನ ಮಾಡ್ತಾನೆ. ಅದಕ್ಕಾಗಿಯೇ ದಾನ, ಅದನ್ನು ಮಾಡಲು ಹೊರಡುವಾಗ ತಡೆ ಉಂಟು ಮಾಡಬಾರ್ದು, ಯಾರೂ ಕೂಡ ತಡೆ ಉಂಟು ಮಾಡಬಾರ್ದು. ಅದನ್ನು ತಡೆಯಲು ನಮಗೆ
ಯಾವ ಹಕ್ಕು ಕೂಡ ಇಲ್ಲ, ನೈತಿಕವಾದ ಹಕ್ಕುಗಳು ಯಾವುದೂ ಇಲ್ಲ. ಯಾರು ಯಾರಿಗೆ ಬೇಕಾದರೂ ದಾನ ಮಾಡ್ಬೋದು, ಎಲ್ಲಿ ಬೇಕಾದರೂ ದಾನ ಮಾಡ್ಬೋದು. ಪಶ್ಚಾತ್ತಾಪದಿಂದ ಅವನಿಗೂ ಒಂದಿಷ್ಟು ಮನಃಶಾಂತಿ ಸಿಗ್ತದೆ. ಅವನು ತಪ್ಪು ಮಾಡಿದ ಮನುಷ್ಯರು ಸಹಜ, ಆದರೆ ಆ ಪಶ್ಚಾತ್ತಾಪದಿಂದ ಅವನಿಗೆ ಸ್ವಲ್ಪ ಮನಃಶಾಂತಿ ಅಂತ ಹೇಳಿ ಸಿಗ್ತದೆ. ಹಾಗೆ ಮಾಡುವವರಿಲ್ಲದೆ ಹಾಗೆ ಒಂದು ವೇಳೆ ಹಾಗೆ ಮಾಡುವವರಿಲ್ಲದೆ ಹೇಗೆ ಈ ರೀತಿಯಾಗಿ ಪಾಪ ಪುಣ್ಯ ಎಲ್ಲ ಮಾಡಿ ಹಣ ಸಂಪಾದನೆ ಮಾಡೋದಿಲ್ಲದಿದ್ದರೆ ನಮ್ಮ ಇವತ್ತಿಗೆ ತಿರುಪತಿ ತಿಮ್ಮಪ್ಪ ಅಷ್ಟು ಶ್ರೀಮಂತನಾಗ್ತಿದ್ನ? ಇಲ್ಲ, ಖಂಡಿತವಾಗಿಯೂ ಇಲ್ಲ ಅಲ್ವಾ. ವಜ್ರದ ಕಿರೀಟ, ವಜ್ರದ ಕವಚ, ಪ್ರತಿಯೊಂದು ವಜ್ರದ್ದೇ ಕೋಟಿ ಕಟ್ಟಲೆ ಅಲ್ವಾ, ಮಿಲಿಯ ಕಟ್ಟಲೆ ಬೆಲೆ ಬಾಳುವಂತಹ ನಮ್ಮ ತಿರುಪತಿ ತಿಮ್ಮಪ್ಪ. ಅದರಿಂದಾಗಿ ಒಂದು ಈ ಬಗ್ಗೆ ಒಂದು ಮಾತು ಇದೆ. ಆ ಮಾತು ಏನಂತ ಹೇಳಿದರೆ, ತಿಳಿಯದೆ ಮಾಡಿದರೆ ಒಂದಿಷ್ಟು ಪಾಪ, ಹೊರಗಿದರೆ ಕಳೆಯುವುದು, ಮಾಡಿದರೆ ಪಾಪ. ತಿಳಿಯದೇ ಮಾಡಿದರೆ ಒಂದಿಷ್ಟು ಪಾಪ, ತಿಳಿಯದೆ ಮಾಡಿದಂಥದ್ದು, ಅದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ. ಮನುಷ್ಯರು ಮನೋಸಹಜ, ಅದರಿಂದಾಗಿ ಮಾನವ ಸಹಜ ಗುಣ ತಪ್ಪು ಆಗ್ತದೆ, ಒಳ್ಳೆಯದು ಕೂಡ ಮಾಡ್ತಾರೆ. ಕೆಲವು ಸಲ ಯೋಚನೆ ಎಲ್ಲವೂ ನಾವು ಹೇಳಿದಾಗೆ ಇರಬೇಕಂತ ಏನೂ ಇಲ್ಲ. ನಮ್ಮ ಮನಸ್ಸು ನಮ್ಮನ್ನು ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತದೆ, ಅದು ತಪ್ಪು ಮಾಡಿಸ್ತದೆ. ಆದರೆ ಅದಕ್ಕೆ ಹೊರಗಿದರೆ, ಪಶ್ಚಾತ್ತಾಪ ಪಟ್ಟರೆ ನೀವು ಮಾಡಿದಂಥ ಪಾಪ, ಯಾಕಂದರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಬೇರೆ ಯಾವುದು ಇಲ್ಲ. ಅಂದಾಗಿ ತಿಳಿದವರು ಮಾಡಿದರೆ ಮತ್ತಿಷ್ಟು ಪಾಪ, ಗೊತ್ತಿದ್ದು ಗೊತ್ತಿದ್ದು ಅದನ್ನು ಪುನಃ ಪುನಃ ಪಾಪ ಮಾಡ್ತಾ ಹೋದರೆ ಅವನೇನಾಗ್ತದೆ, ಎಳೆದುಕೊಂಡಂತೀಗ ಹೊರೆ ಹೊರೆಯ ಪಾಪ. ಅವನು ಬೇಕಂತಲೇ ಆ ಪಾಪದ ಒಂದು ಪಾಪದ ಫಲ ಅಂತ ಹೇಳ್ತಾರೆ ಅಲ್ವಾ, ಆ ಪಾಪದ ಫಲವನ್ನು ಬೇಕಂತಲೇ ಎಳೆದು ಮೈಯ ಮೇಲೆ ಹಾಕ್ಕೊಂಡ ಎಳೆದುಕೊಂಡಾಗೆ ಇರ್ತದೆ. ಅದರಿಂದಾಗಿ ಯಾವತ್ತು ಪಾಪಿ ತನ್ನ ಸ್ವಂತಕ್ಕೆ ಉಪಯೋಗಿಸುವವರೆಗೆ ಮಾತ್ರ ಅವನು ಸಂಪಾದಿಸಿದ ಹಣಕ್ಕೆ ಪಾಪದ ಲೇಪ, ಪಾಪಿ ತನ್ನ ಸ್ವಂತಕ್ಕೆ ಉಪಯೋಗಿಸುವವರೆಗೆ ಮಾತ್ರ ಅವನು ಸಂಪಾದಿಸಿದ ಹಣಕ್ಕೆ ಪಾಪದ ಲೇಪ, ತಪ್ಪನ್ನು ಅರಿತು ಅವನು ಏನು ತಪ್ಪು ಮಾಡಿದ್ದಾನೆ, ತಾನು ತಪ್ಪಿನಿಂದ ಈ ರೀತಿಯಾಗಿ ಸಂಪಾದನೆ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅರಿತು ತಪ್ಪನ್ನರಿತು ದಾನ ನೀಡಿದರೆ ಕಡಿಮೆಯಾದರೂ ಸಿಗುವುದು ಪುಣ್ಯ. ಅವನು ತಪ್ಪು ಮಾಡಿದ್ದಾನೆ ಅದಕ್ಕೆ ಪ್ರಾಯಶ್ಚಿತ ಪಟ್ಟಿದ್ದಾನೆ, ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಆಗ ಅದಕ್ಕಿಂತ ಒಂದು ದೊಡ್ಡ ಏನು ಶಿಕ್ಷೆ ಬೇರೆ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಅದರಿಂದಾಗಿ ಯಾವತ್ತೂ ಕೂಡ ಆತ್ಮೀಯರೇ, ನಾವು ಸಂಪಾದನೆ ಮಾಡುವಾಗ ಯಾವ ದಾರಿಯಲ್ಲಿ ಹೋಗ್ತಿದ್ದೇವೆ, ಯಾವ ದಾರಿಯಲ್ಲಿ ನಾವು ಮಕ್ಕಳನ್ನು ಕಲಿಸ್ತಾ ಇದ್ದೇವೆ, ಅದನ್ನು ದಯಮಾಡಿ ಗಮನಿಸಿ ಮಕ್ಕಳಿಗೆ ಉತ್ತಮ ಮಾರ್ಗ ತೋರಿಸಿ. ನಮಗೆ ಒಂದು ಗೇಣು ಹೊಟ್ಟೆ ಮಾತ್ರ ದೇವನು ಕೊಟ್ಟಿದ್ದಾರೆ, ಆ ಒಂದು ಗೇಣು ಹೊಟ್ಟೆಗೆ ಎರಡು ಹೊತ್ತು ಊಟ ಮಾಡಲಿಕ್ಕೋಸ್ಕರ, ಅಥವಾ ನಾವು ಯಾವತ್ತೂ ಫ್ಯೂಚರ್ನ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ನಾವು ತಪ್ಪುದಾರಿಯನ್ನು ಹಿಡುವವರಾಗಿದ್ದೇವೆ ಅಂಥದ್ದು ಆಗಬಾರ್ದು. ಯಾವತ್ತೂ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕದ ಮಾರ್ಗದಲ್ಲಿ ಚಿಂತಿಸಿ ಮಕ್ಕಳನ್ನು ಒಳ್ಳೆಯ ಹಾದಿಯಲ್ಲಿ ಸಾಗಿಸಿ ಅವರನ್ನು ಬೆಳೆಸೋಣ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಅಥವಾ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.